ಕ್ಲಾರಿಟಿ. ಹಾಯ್ ಫ್ರೆಂಡ್ಸ್, ನಾನು ಇಷ್ಟೊತ್ತು ತೋರಿಸಿದ್ದ ಕ್ಯಾರ್ ಬೀಜದ ಈ ನಾನು ನಿಂತೇನಲ್ಲ ಇದೇ ಗಿಡ, ಗಿಡದಾಗ ಕಾಯಿ ಹೆಂಗೆ ಇರ್ತೈತೆ ಅನ್ನೋದು ಡೀಟೇಲ್ ಆಗಿ ಎಲ್ಲ ತೋರಿಸ್ತೇನೆ ನಿಮಗೆ. ಎಂತೆಂಥ ವಿಡಿಯೋಗಳು ನೋಡ್ತೀರಿ, ಇದು ಎಷ್ಟು ಕಾಯಿಲೆಗಳಿಗೆ ನಮ್ಮ ಕುರಿಯಾರಿಗೆ ಕುರಿಗಳಿಗೆ ಎಷ್ಟು ಕಾಯಿಲೆಗೆ ಬರ್ತೈತಿ. ಇದೇ ಗಿಡ ಕ್ಯಾರ್ ಬೀಜದ ಡಮ್ಮಿ ಮಕ್ಕರಿ ಅಡಪ ಇಂಥವು ಹಲವಾರು ನಮೂನೆಗಳ ಕಾಯಿಲೆಗಳಿಗೆ ಈ ಕ್ಯಾರ್ ಬೀಜ್ ಬರ್ತೈತಿ. ಆ ಗಿಡ ಯಾವುದನ್ನು ತೋರಿಸ್ತೀನಿ ಮತ್ತು ಇದನ್ನು ಕೊನೆವರೆಗೆ ನೀವು ನೋಡಿದಿರಿ ಅಂದರೆ ಇದನ್ನು ಒಡೆದು ಹೆಂಗೆ ಕೂಸೋದು, ಹೆಂಗೆ ಹಚ್ಚೋದು, ಇದ್ರ ರಸ ಹೆಂಗೆ ತೆಗೆಯೋದು. ಮತ್ತೊಂದು ಮೇನ್ ಇಂಪಾರ್ಟೆಂಟ್ ವಿಷಯ ಏನು ಹೇಳಬೇಕಪ್ಪ ಅಂತಂದ್ರೆ, ಈ ಕ್ಯಾರ್ ಬೀಜಕ್ಕೆ ಹಿಂದೇನು ಇದಕ್ಕೆ ಹಣ್ಣಾಗೈತೆ ನೋಡಿದೆ, ಇದನ್ನು ಮನುಷ್ಯಾಗ ಒಂದು ಯಾವೋ ಮೈನವು ಇರಲಿ ಏನೋ ಇರಲಿ ಇದ್ರ ಹಿಂದಿಂದ ಒಲೆ ಹಾಕಿ ಸುಟ್ಟು ತಿಂದುಬಿಟ್ರೆ ಮೈನವೆಲ್ಲ ಕಡಿಮೆ ಆಗ್ತೈತಿ. ಅದನ್ನು ಸುಟ್ಟು ತಿನ್ನೋದು ಹೆಂಗೆ ಅಂತೇಳಿ ತೋರಿಸ್ಕೊಡ್ತೀನಿ. ಈಗ ಜಾಸ್ತಿ ಮಾತಾಡೋದು ಬೇಡ, ಆ ಗಿಡದಾಗ ಕಾಯಿ ಹೆಂಗಿರ್ತಾವೆ, ಕ್ಯಾರ್ ಬೀಜದ ಗಿಡ ಯಾವುದನ್ನೋದ ಈ ವಿಡಿಯೋದಾಗ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಇವತ್ತು ಬರೀ ನೋಡೋಣ್ರಿ. ನೋಡಿ ಸ್ನೇಹಿತರೆ, ಇದೇ ಕ್ಯಾರ್ ಬೀಜದ ಗಿಡ. ಆ ಗಿಡದೊಳಗೆ ಈ ಥರ ಹಣ್ಣಾಗಿರ್ತಾವೆ. ನೋಡ್ಕೊಳ್ರಿ ಕಂಪ್ಲೀಟಾಗಿ ಮರ ಹಿಂಗಿರ್ತೈತಿ. ಅದ ಗಿಡ ಅಂತೂ ನಿಮಗೆಲ್ಲ ತೋರಿಸಿದ್ನಿ. ಇನ್ನು ನಾ ಇದನ್ನು ಒಡೆದ ಕಸಿಂದ ಕುಸಿ ಯಾವ್ಯಾವ ಕಾಯಿಲೆಗೆ ಹೆಂಗೆಂಗೆ ಹಚ್ಚೋದು, ಏನೇನು ಕುಡಿಸೋದು ಅಂಥೇಳಿ ಎಲ್ಲ ತೋರಿಸ್ತೇನೆ. ಆಮ್ಯಾಕೆ ಇದ್ರ ಹಿಂದೆ ಹಣ್ಣು ಐತೆಲ್ಲ, ಇದನ್ನು ಸುಟ್ಟು ಮನುಷ್ಯಾಗ ಮೈ ಕೈ ನೋವು ಇದ್ರೆ ಹೆಂಗೆ ತಿನ್ನೋದು ಅಂಥೇಳಿ ಇನ್ನು ತೋರಿಸ್ತೇನೆ. ಗಿಡದ ಹತ್ರ ಬಂದೀನಿ, ಗಿಡದಂತೂ ಎಲ್ಲ ವಿಡಿಯೋ ಮಾಡ್ಕೊಂಡೀನಿ. ಇನ್ನು ನೆಕ್ಸ್ಟ್ ಕುರಿಗೆ ಹಾಕೋದಾಗಲಿ, ಇದನ್ನು ಒಡೆದ ಅದ್ರಾಗ ಏನು ಮಿಕ್ಸ್ ಮಾಡಿ ಕುಸಬೇಕು, ಕುಸಿದ ಮ್ಯಾಗ ಹೆಂಗೆ ಆಗ್ತೈತಿ, ಅದನ್ನು ಯಾವ್ಯಾವ್ದಕ್ಕೆ ಉಪಯೋಗಿಸೋದು ಅಂಥೇಳಿ ಕಂಟಿನ್ಯೂ ಎಲ್ಲ ತೋರಿಸ್ತೀನಿ. ಮತ್ತೆ ಆಗ್ತಾಡ ಬರ್ರಿ. ಸ್ವಲ್ಪ ಎತ್ತರ ಕೊಡಿ ಸಾಕು, ಇಡಂಗ ಸರಿತಾ ನಿನ್ನ ಕ್ಯಾರ ಆಗಿಲ್ಲ ಜಗ್ಗಿದ್ರೆ ಎಲ್ಲ ಸಿಡಿತ ನೋಡ್ತಕತಿ. ಹಾಂ ಸಾಕು ಸಾಕು ಬಿಡ್ಗ ನೀನು ಹೇಳಿ ನಿಕ್ಕೆ ಮಲ್ಯಾಗ ಓದ್ಲಿ ಔಟ್ ಒಂದು ಕಡ್ಡಿ ತೊಗೋ ಆ ಬೇನ್ ಕಡ್ಡಿ ಹಿಂಗೆ ಹಿಂಗೆ ಎಲ್ಲ ಹಿಂಗೆ ಕಲ್ಸಾಡಿ. Thank you.
ಅಲ್ಲಿ ಕೊಳಮಾಲ್ ತೆಗೈತೆ. ಇಲ್ಲಿ ಕಾಳಿಗೆ ಒಂದೊಂದು ಬೀಜ ತಗೊಂಡು ತಿಕ್ತೇನೆ ನೋಡು. ಹಂಗಿದ್ರೆ ನಾನು ಒಂದೊಂದು ತಕೋ. ಹಾಂ, ಅದು ಹಸಿ ರಸ ಇಳಿದಿಲ್ಲ ತೊಗೋ, ಅದು ಹಸಿ ರಸ ಸಿಡಿ ತೊಗೋ. ಅದನ್ನ ಒಂದೊಂದು ಆಟ ಆಡಿ ಸಾಕು, ಅದು ಅಂದ್ರೆ ಹೋಗಿ ರಗಡ್ದು ಹೆಚ್ಚಾಗ. ಖುಷಿ ಹಚ್ಚಿದ್ನೆ ನೆಕ್ಸ್ಟ್ ಅದನ್ನು ಸುಟ್ಟು ತಿನ್ನೋದು ಹೆಂಗೆ ಅಂತೇಳಿ ಮೈಕೈ ನೋವಿದ್ರೆ ಅಂತ ಹೇಳಿದ್ನಲ್ಲ, ಅದನ್ನು ಸುಟ್ಟು ಅದನ್ನು ನೋಡಿರಿ ಅದು ಹೆಂಗೆ ಆಯ್ತಪ್ಪ ಅಂತಂದ್ರೆ ಸುಟ್ಟ ಮ್ಯಾಗ ಆ ಬಂಡ್ರ ಬಣ್ಣ ಇದ್ದದ್ದು ಈ ಥರ ಆತದಲ್ಲ ಸುಟ್ಟ. ಇದು ಡೌಟ್ ಬೇಡ, ನಿಮ್ಮ ಮುಂದೆ ಇವತ್ತು ನಾ ತಿಂದು ತೋರಿಸ್ತೀನಿ ಹೊಡೆದ್ರೆ ಹಿಂಗೆ ಆಗ್ತೈತಿ. ಇದು ಅದ್ಯ ಸೂಪರ್ ಹಿಟ್ ಆಗ್ತೈತಿ, ಮನುಷ್ಯನ ಮೈ ಕೈ ನೋವೊಳಗೆ ಕಳೆ ಪಳೆ ನಮ್ಮ ಪಮ್ಮ ಇದ್ರೆ ಎಲ್ಲ ತೆಗಿತೈತಿ. ಇದು ಆಯುರ್ವೇದಕ್ಕೆ ಎಲ್ಲೆಲ್ಲೋ ಹೇಳಿದಾರೋ ಅದು ನಿಮಗೆ ಗೊತ್ತಿದ್ದೈತಿ. ಇದನ್ನು ನಾವು ಯೂಸ್ ಮಾಡಿ ಕೂಡ ನೋಡಿದ್ದೀನಿ. ಇಂಥವು ಯಾವ ವಿಷಯಗಳಿದ್ರು ನಾನು ಹಾಕ್ತೀನಿ. ಪೀರಾ ಬಿಳಿಕುರಿ ಬ್ಲಾಗ್ ಯೂಟ್ಯೂಬ್ ಚಾನಲ್ ಯಾರೇ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿರಿ. ಮತ್ತೊಮ್ಮೆ ಲೈವ್ ಬಂದ ಮಾತಾಡೋಣ ರೀ.